ಹೌದು ಸರ್, ಇವಾಗ ಪೊಲೀಸ್ನವರೇನೆ ಆಗ್ಲಿ ಇಷ್ಟು ಜನ ಕಂಡಿಡಿದಿದೀವಿ, ಹಿಂಗೆ ಯಾರನ್ನ ಒಬ್ರು ಪ್ಲೋ ಸಿಕ್ಕಿದೆ ಅಂದ್ರೆ ಒಂಚೂರು ಏನು ಇಲ್ಲ ಸರ್, ರೆಸ್ಪಾನ್ಸ್ ಇಲ್ಲ. ಆಮೇಲೆ ನಮ್ಮ ಮಾವಂತನವ ಕೇಸ್ ಏನೋ ಮೂವ್ ಮಾಡ್ಬೇಕು ಅಂತ ಹೇಳಿ ಹೋಗ್ತಾರ, ದುಡ್ಡು ಬೇರೆ ಇಟ್ಟು ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಯಾರು ಇನ್ಸ್ಪೆಕ್ಟರ್ ಕ್ಯಾಸಾಂಡ್ರ ಸ್ಟೇಷನ್ ಅವ್ರು ಹೋಗ್ತಾರ ದುಡ್ಡು ಇಸ್ಕೊಂಡವ್ರೆ, ನಮ್ಗೂ ಇವತ್ತೇ ಗೊತ್ತಾಯ್ತು ನಮ್ಮ ಮಾವನ್ ಕೇಳಿಕೆ ಏನೋ ಎತ್ತ ಅನ್ನಕ್ಕೆ ಸರ ದುಡ್ಡು ಇಸ್ಕೊಂಡವ್ರೆ. ಯಾರು ಸರ್ ಆ ಮಹಾನುಭಾವರು? ಅಲ್ಲ ಸರ್ ನೋಡಿ ಸರ್, ಕೊಟ್ಟಿರೋದ್ ನೋಡಿ ನಮ್ಗೂ ಒಂದು ಮಾತು ಗೊತ್ತಿಲ್ಲ ಏನಿಲ್ಲ ಏನಿಲ್ಲ. ಒತ್ತಾರ ದುಡ್ಡು ಇಸ್ಕೊಂಡವ್ರೆ, ಇಂತ ಬಡವರಾಗಿ ನಮ್ಮ ಹಿಂಗಾಗಿ ಒತ್ತಾರ ದುಡ್ಡು ಇಸ್ಕೊಂಡವ್ರೆ, ಒತ್ತಾರ ದುಡ್ಡು ಹೊಡಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಹೇಳಿ. ಇದನ್ನ ಇದನ್ನ ಹೀಗೆ ಬಿಡುವಂತ ಪ್ರಶ್ನೆನೇ ಇಲ್ಲ ಸರ್. ರೂಪೇಶ್ ಅವರೇ ಹೇಳಿ ಸರ್, ಯಾರು ಅದನ್ನ ತೆಗೆದುಕೊಂಡಿರೋದ? ನೀವು ಎಸ್ ಪಿ ಗೆ ಮಾತಾಡಿದ್ರ ಇದನ್ನ ಹೇಳಿದ್ರ? ಕೇಳಿದ್ರ ಸರ್, ಕೇಳದ್ಮೇಲೆ ಹೇಳ್ತಾ ಇರೋದು. ನಾವು ಮಧ್ಯಾಹ್ನ ಫೋನ್ ಮಾಡುದು, ಅದೇ ಸರ್ ನ್ಯೂಸ್ ಹಿಂಗೆ ಹೋಗ್ರಾಮ್ ಬರ್ರಿ ಅಂತ ನೀವು ಫೋನ್ ಮಾಡಿದ್ರಲ್ಲ ಸರ್, ಅವಾಗ ಬರ್ರಿ ಹೋಗೋಣ ಸಿದ್ಧಗಂಗ ಇದಕ್ಕೆ ಇದ್ರತಕ್ಕ ಹೋಗಂ ಬರ್ರಿ ಅಂತ ಅಂದಾಗ ಹಿಂಗೆ ಇಟ್ಕೊಂಡಿದ್ರು ಅಂತ ಅಂತ ಬಂತು ಮಾತು. ಓಕೆ ಓಕೆ. ಅವ್ರಿಗೆ ಗೋರ್ಮೆಂಟ್ ಇಂದ ಸರ್ಕಾರದಿಂದ ದುಡ್ಡು ಕೊಡಲ್ವ ಸರ್, ಈ ತರ ದುಡ್ಡು ಇಟ್ಕೊಂಡು ಅವರು ಕೇಸ್ ಮೂವ್ ಮಾಡಿ ಮಾಡಿ ಕೆಲಸ ಮಾಡ್ಕೊಡಕ್ಕೆ ಈ ತರ ಜನಗೊಳ್ತಾವ ಇರುತ್ತಾವ ದುಡ್ಡು ಇಟ್ಕೊಂಡು ಇದ್ ಮಾಡಕ ಸರ್ ಇವರು. ಓಕೆ ಓಕೆ. ಸಾವಿನ ಮನೆಯಲ್ಲಿ ದುಃಖದ ಮನೆಯಲ್ಲಿಯೂ ಕೂಡ ದುಡ್ಡಿಸ್ಕೊಳ್ಳುವಂತಹ ಭೂಪರ್ ಇದ್ದಾರೆ ನಮ್ಮ ಸುತ್ತ ಅಂತ ಈಗ ಜಗಜ್ಜಾಹೀರ್ ಆಗ್ತಾ ಇದೆ. ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕೆ. ನೊಂದಂತಹ ನಿಮ್ಮ ಕುಟುಂಬಕ್ಕೆ ಶೀಘ್ರ ಸಾಂತ್ವನ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಬೇಡ್ಕೊಳ್ತೀನಿ. ರೂಪೇಶ್ ಧನ್ಯವಾದ ನಮ್ಮ ಜೊತೆ ಮಾತನಾಡಿದಕ್ಕೆ. ಮುಖ್ಯವಾಗಿ ಅಲ್ಲಿ ಆಗಿರ್ತಕ್ಕಂಥದ್ದು ಅತ್ಯಂತ ಗ್ಯಾಂಗ್ ರೇಪ್ ಆಗಿರ್ತಕ್ಕಂಥದ್ದು, ಅದರ ವ್ಯಕ್ತಿ ಆಗಿರ್ತಕ್ಕಂಥ ಮಹೇಶ್ ಅಂತವ್ರಿಗೆ ದುಡ್ಡು ಬಿಡಲ್ಲ ಅಂತಂದ್ರೆ ಯಾರ ಹತ್ರ ಬಿಡ್ತಾರೆ ಸರ್? ಅದಕ್ಕೆ ರೈಟ್ ಪರ್ಸನ್ ಓಮೇಶ್ ಟು 2 ಡೇಸ್ ಅಲ್ಲಿ ಕರ್ಕೊಂಡು ಬರ್ತೇನೆ. ಅಲ್ಲ ನೇರವಾಗಿ ನಿಮ್ಗೆ ಅದನ್ನ ನೀವು ನೇರವಾಗಿ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಆ ವ್ಯಕ್ತಿ ತುಮಕೂರಿಗೆ ಬರೋದಕ್ಕೆ ತಾವೇ ಕಾರಣ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ. ನಾನು ಯಾವ ಅಧಿಕಾರಿಗೂ ಕಾಂಗ್ರೆಸ್ ಕೊಡಲ್ಲ, ಯಾವ ಅಧಿಕಾರಿನೂ ಹಾಕಿ ಅಂತ ಹೇಳಲ್ಲ. ಅದಕ್ಕೆ ಒಂದು ಬೋರ್ಡ್ ಇದೆ ನಿಮ್ಗೆ ಪೊಲೀಸ್. ನಾನು ಕೇಳಿ, ನಾನು ಸ್ಟೇಷನ್ ಅಲ್ಲಿ ಹೋಗಿ ಬಾಕ್ಲಲ್ಲಿ ಮಲಗಿದ್ದವನು. ನಾನು ಸ್ಟೇಷನ್ ಒಳಗಡೆ ಹೋಗಿ ಯಾವನೊಬ್ಬನ ಅಮಾಯಕನ ಅರೆಸ್ಟ್ ಮಾಡಿದಾಗ ಹೋಗಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿದ್ರು. ನನಗೇನೋ ಪೊಲೀಸ್ ಅವ್ರ ಮೇಲೆ ಯಾವತ್ತು ನಾನು ವಿಶ್ವಾಸ ಇಟ್ಕೊಂಡು ಕೆಲಸ ಮಾಡಿಲ್ಲ. ಆದರೆ ಹೋರಾಟ ಮಾಡಿದವರು ಅನ್ಯಾಯ ಆದಾಗ, ಪೊಲೀಸ್ ಅವ್ರ ಬಗ್ಗೆ ಗೌರವ ಎಷ್ಟಿದೆಯೋ, ಅನ್ಯಾಯ ಆದಾಗ ಯಾವೊಬ್ಬ ಅಧಿಕಾರಿ ಅನ್ಯಾಯ ಮಾಡ್ತಾನೋ ಅವತ್ತು ಕೂಡ ಹೋರಾಟ ಮಾಡಿ ಸ್ಟೇಷನ್ ಬಾಕ್ಲು ಮಲಗಿದ್ದ ಅನ್ನೋದು. ನಾನು ಯಾವ ಪೊಲೀಸರು ಲೆಟರ್ ಕೊಡಕ್ ಹೋಗಲ್ಲ. ಹೇಳಿ, ಅದಕ್ಕೆ ನಾನು ಒಂದು ರಾಜಕೀಯ ಪಕ್ಷ ರೂಲಿಂಗ್ ಪಾರ್ಟಿಲಿ ಇರೋನು. ನಾನು ಪತ್ರಿಕೆ ಮುಖಾಂತರ ಯಾರಿಗೂ ವಾರ್ನ್ ಮಾಡಲ್ಲ. ನಮಗೆ ಅದು ಅಧಿಕಾರ ರಾಜ್ಯದ ಜನ ಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಏನ್ ಗಮನಕ್ಕೆ ತರಬೇಕು, ಮತ್ತೆ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಗಮನಕ್ಕೆ ತರಬೇಕು, ಮತ್ತೆ ಹೋಮ್ ಮಿನಿಸ್ಟರ್ಗೆ ಏನ್ ಗಮನಕ್ಕೆ ತರಬೇಕು ತರ್ತೇನೆ. ತಂದ ಅಂತ ನೀವೇ ಬದಲಾವಣೆ ಆದಾಗ ನೀವೇ ಹೇಳ್ತೀರಾ. ಅಲ್ಲ ಸರ್, ಪ್ರದೇಶ ಗ್ರಾಮಾಂತರ ಪ್ರದೇಶ ಜೂಜಿ ದಂಧೆ ಮಾಡ್ತಿದಾರಲ್ಲ, ಪೊಲೀಸ್ನವರೇ ಅವರಿಗೆ ಮಾಂಸ ಎಲ್ಲ ಎಣ್ಣೆ ಎಲ್ಲ ಸಪ್ಲೈ ಮಾಡೋರೆ ಅವ್ರು ಅಂತ ಆರೋಪ ಮಾಡ್ತಿದಾರಲ್ಲ. ನೀವು ಪರ್ಟಿಕ್ಯುಲರ್ ಆಗಿ ಹೇಳಪ್ಪ, ನೀವು ಪತ್ರಿಕಾ ಸ್ನೇಹಿತರು ಇದ್ದೀರಾ, ನೀವು ಇಂಥ ಸ್ಟೇಷನ್ ಅಲ್ಲಿ ಇಂಥ ಪೊಲೀಸ್ನವನು ಇಂಥ ಸಬ್ ಇನ್ಸ್ಪೆಕ್ಟರ್ ಇಂಥವ್ರಿಗೆ ಕುಮ್ಮಕ್ ಕೊಟ್ಟು ಇಸ್ಪಿಟ್ ಆಡ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದು. ಈ ಕ್ಷಣದಲ್ಲೇ ನಾನು ಸಸ್ಪೆಂಡ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ಅವತ್ತು ನೀವು ಹೇಳಿದ್ರಿ ಒಪ್ಪಿಲ್ಲ. ಜನಗಳು ಮಾತಾಡೋದು ಬಿಡ್ರಿ, ಜನರಲ್ಲೇ ಮಾತಾಡ್ತಾರೆ. ಜನ ಮಾತಾಡೋಲ್ಲ, ಯಾವುದೇ ಒಂದು ಆರೋಪ ಮಾಡ್ಬೇಕಾದ್ರೆ ಒಬ್ಬ ಅಧಿಕಾರಿ ಮೇಲೆ ಮಾಡಬೇಕಾದ್ರೆ ನಿರ್ದಿಷ್ಟವಾದ ಒಂದು ದೂರು ಇದ್ದಾಗ ನೀವು ಹೇಳಿದಾಗ ಮಾಡಿಲ್ಲ ಅಂದಾಗ ಇಟ್ ಇಸ್ ಅಶೇಮ್ ಫಾರ್ ಅಸ್. ನಾವು ಕ್ಯಾಸ್ ಅಂದ್ರೆ ಇನ್ಸ್ಪೆಕ್ಟರ್ ಆಫೀಸ್ ನಲ್ಲಿ ಯಾವ್ಯಾವ ಸ್ಟಾಫ್ ಅಂತ ಮಾಹಿತಿ ತಗೊಳ್ಳಿ ಸರ್, ನಿಮ್ಗೆ ಅಲ್ಲೇ ಸಿಕ್ಬಿಡುತ್ತೆ ಪೂರ್ತಿ. ಇವಾಗ ಬಯೋಡಾಟಾ ಏನೇನಿದೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗುತ್ತೆ. ನೀವು ಕೂಡ ಅವ್ರನ್ನ ಪಠ್ಯ ಬೀಜ ತಿನ್ಸ್ಬೇಕಲ್ಲ ಪಬ್ಲಿಕ್ ಮುಂದೆ. ನಾವು ಮಾಡ್ತೀವಿ, ಅವ್ರಿಗೆ ನೈತಿಕತೆ ಇಂಥ ದೊಡ್ಡದಲ್ಲ ಪ್ರಜಾಪ್ರಭುತ್ವದಲ್ಲಿ. ಮಾಧ್ಯಮ ಇರೋದೇನಕ್ಕೆ?